So in this Good morning, friends. So in this class we are going to discuss about Lifo method. So ivattina class alli naavu Lifo method na discuss madona. So Lifo antandre last in first out. So alligu idukku enu vyathasa pa antandre alli first in first out andre first date irthakkantadanna first issue maartta iddi. So illi vice versa last date irodanna naavu idu first issue maartta hogtivi. ಅದನ್ನ ಬಿಟ್ಟರೆ ಉಳಿದಿರೋ ಪ್ರೊಸೀಜರ್ ಎಲ್ಲ ಸೇಮ್ ಆಗಿರುತ್ತೆ. ಸೊ ಕ್ವಶನ್ ಅನ್ನ ನಾನು ನಿಮಗೆ ಕಳಿಸಿದ್ದೀನಿ. ಸೊ ನೋಡ್ಕೊಳ್ಳಿ, ಈಗ ಸೊಲ್ಯೂಷನ್ ಅನ್ನ ನೋಡ್ತಾ ಹೋಗೋಣ ಅಂತ. ಸೊ ಜುಲೈ ಫಸ್ಟ್ 2016. ಓಕೆ, ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಮೂರನೇ ತಾರೀಕು, ಸೇಮ್ ಮಂತ್ ಎಲ್ಲ ಸೇಮ್ ಆಯ್ತಾ. ಸೊ ಮೂರನೇ ತಾರೀಕು ಪರ್ಚೇಸ್ ಎಷ್ಟು ಯೂನಿಟು 500 ಯೂನಿಟ್ ಅಟ್ ದ ರೇಟ್ ಆಫ್ 26.60 ಇಪ್ಪತ್ತಾರು ರೂಪಾಯಿ 60 ಪೈಸೆ ಇದೆ. ಸೊ ಅಮೌಂಟು 13,300 ರೂಪಾಯಿ. ಓಕೆ, ಸೊ ಬ್ಯಾಲೆನ್ಸ್ ನೋಡ್ರಿ 300 ಒಂದು ಯೂನಿಟ್ ಇದೆ 25 500 ಆಯಿತು. ಇವತ್ತಿಂದು ಪರ್ಚೇಸ್ ಮಾಡಿರೋದು 500 ಅಟ್ ದ ರೇಟ್ ಆಫ್ 26.60 13,300 ರೂಪಾಯಿ ಆಯಿತು. ಓಕೆ, ಸೊ ನೆಕ್ಸ್ಟ್ ನಾಲ್ಕನೇ ತಾರೀಕು ಇಶ್ಯೂ ಇದೆ. ಏನು ಇಶ್ಯೂ? ಎಷ್ಟು ಯೂನಿಟು? 220 ಯೂನಿಟ್. ಸೊ 220 ಯೂನಿಟ್ ಇದೆ ಇಶ್ಯೂ ಮಾಡಬೇಕಾಗಿರೋದು. ಸೊ ಇಲ್ಲಿ ನೋಡ್ರಿ, ಫೀಫೋ ಮೆಥಡ್ ಆಗಿದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಆಗಿದ್ರೆ 300 ಒಳಗೆ ಇಶ್ಯೂ ಮಾಡ್ತಾ ಇದ್ವಿ. ಸೊ ಇದು ಲೀಫೋ ಮೆಥಡ್ ಅನ್ನೋದು ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡು. ಹಾಗಾಗಿ ನಾನು 500 ಒಳಗೆ 220 ಇಶ್ಯೂ ಮಾಡ್ತಾ ಇದ್ದೀನಿ. ಸೊ ಅಟ್ ದ ರೇಟ್ ಆಫ್ 26.60 ಮತ್ತೆ ಹೇಳ್ತಿದ್ದೀನಿ. ಸೊ ಇದು ಲೀಫೋ ಮೆಥಡು. ಹಾಗಾಗಿ ಲಾಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಇರ್ತಕ್ಕಂಥ ಲಾಟ್ ಒಳಗೆ ಫಸ್ಟ್ ಇಶ್ಯೂ ಮಾಡ್ತಾ ಹೋಗ್ತೀನಿ. ಸೊ 500 ಇದೆ ನಮಗೆ ಲಾಸ್ಟ್ ಲಾಟು, ಅದರೊಳಗೆ 220 ಇಶ್ಯೂ ಮಾಡ್ತೀನಿ ಅಟ್ ದ ರೇಟ್ ಆಫ್ 26.60. ಸೊ 8,857 ರೂಪಾಯಿ ಆಯಿತು. ಓಕೆ, ಸೊ ಈಗ ನೋಡ್ರಿ ಬ್ಯಾಲೆನ್ಸ್ ಪಡೆಯೋದು 300 ಹಂಗೆ ಉಳ್ಕೊಂತ ನನ್ನ ಹತ್ರ ಲಾಟು. ಐನೂರೊಳಗೆ 220 ಇಶ್ಯೂ ಮಾಡಿದ್ದೀನಿ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಉಳಿಯೋದು ನನಗೆ 280 26.60 7,448. ಓಕೆ, ಗೊತ್ತಾಯ್ತಲ್ಲ. ಮತ್ತೊಂದು ಸರಿ ಹೇಳ್ತೀನಿ ನೋಡ್ರಿ, ಲೀಫೋ ಮೆಥಡು ಲಾಸ್ಟ್ ಇರೋ ಲಾಟ್ ಒಳಗೆ ಇಶ್ಯೂ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ 500 ಒಳಗೆ 220 ಆದರೆ 280 ಉಳಿತು. ಓಕೆ, ಸೊ ನೆಕ್ಸ್ಟ್ 10ನೇ ತಾರೀಕು ಅಗೇನ್ ಇಶ್ಯೂ ಇದೆ. ಎಷ್ಟು ಯೂನಿಟು? 400 ಯೂನಿಟ್ಸ್ ಇದೆ. ಓಕೆ, 400 ಯೂನಿಟ್ಸ್ ಇದೆ. ಸೊ ಹಾಗಾಗಿ ಲೀಫೋ ಮೆಥಡು ಫಸ್ಟ್ ಎಷ್ಟು ಇದೆ? 280 ಪೂರ್ತಿಯಾಗಿ ಇಶ್ಯೂ ಮಾಡಿದೆ. ಎಷ್ಟು ಇಶ್ಯೂ ಮಾಡಬೇಕಿತ್ತು? ನಾನು 400 ಇಶ್ಯೂ ಮಾಡಬೇಕಿತ್ತು, ಅದರೊಳಗೆ 280 ಇಶ್ಯೂ ಮಾಡಿದ್ದೀನಿ. ಸೊ ಇನ್ನು 120 ಇಶ್ಯೂ ಮಾಡಬೇಕು. ಸೊ 120 300 ಲಾಟ್ ಒಳಗೆ ಇಶ್ಯೂ ಮಾಡಿ. ಇನ್ನು ಉಳಿಯೋ ಬ್ಯಾಲೆನ್ಸ್ ಎಷ್ಟು? 300 ಒಳಗೆ 220 ಆದರೆ ಇನ್ನು 180 ನಮಗೆ ಬ್ಯಾಲೆನ್ಸ್ ಉಳಿತು.
ಓಕೆ. ಸೊ ನೆಕ್ಸ್ಟ್ 20ನೇ ತಾರೀಕು ಪರ್ಚೇಸ್ ಎಷ್ಟಿದೆ? 490 ದ ರೇಟ್ ಆಫ್ 23 11,270. ಓಕೆ, ಚೀಕ್ ಬ್ಯಾಲೆನ್ಸಿಗೆ ಬರೋಣ. ಫಸ್ಟ್ ಎಷ್ಟಿದೆ? 180ರದೊಂದು ಲಾಟು, ಇವತ್ತು ಪರ್ಚೇಸ್ ಮಾಡಿದ್ದು 490ರದು, ದ ರೇಟ್ ಆಫ್ 23 11,270. ಓಕೆ, ಈಗ 25ನೇ ತಾರೀಕಿದೆ. ಸೊ ಏನು ಇಶ್ಯೂ? ಎಷ್ಟು? 300. ಸೊ 490 ಇದರೊಳಗೆ 300 ಇಶ್ಯೂ ಮಾಡ್ತಾರೆ. ಎಷ್ಟು ಬ್ಯಾಲೆನ್ಸ್ ಇರೋದು ನಮ್ಮ ಹತ್ರ? 180ರದು ಹಂಗೆ ಹೋಗ್ಕಂತು. ಓಕೆ, ಸೊ ಇದು 490ರೊಳಗೆ 300 ಅಂದರೆ ಇನ್ನೂ 190 ರೂಪಾಯಿ ಅಂತ. ರೇಟ್ ಆಫ್ 23 4,370. ಓಕೆ, ಸೊ ಲಾಸ್ಟ್ ಒಂದು ನೋಡ್ರಿ, ಹೇಳ್ತೀನಿ ಅಡ್ಜಸ್ಟ್ಮೆಂಟು. 26ನೇ ತಾರೀಕು 20 ಯೂನಿಟು ರಿಟರ್ನ್ ಟು ಸ್ಟೋರ್ ಅಂತೆ, ಔಟ್ ಆಫ್ ದಟ್ ಇಶ್ಯೂಡ್ ಆನ್ 4th July ಅಂತ ಹೇಳ್ತಿದ್ದೆ. ಸೊ ಅಂದರೆ 4ನೇ ತಾರೀಕೇನು ಇಶ್ಯೂ ಮಾಡಿದ್ದೀವಲ್ಲ, ಎಷ್ಟು? 220 ಯೂನಿಟು. ಸೊ ಇದರೊಳಗೆ 20 ಲೀಟರು ವಾಪಸ್ ಕಳಿಸಿದಾರಂತೆ. ಯಾಕೆ ಅಂತಂದರೆ ಅದು ಎಕ್ಸಸ್ ಆಗೈತಂತೆ. ಹಾಗಾಗಿ ಅದನ್ನು ನಾವು ರಿಟರ್ನು ತೊಗೊಂಡ್ಬೋದು. ಎಷ್ಟು? 26ನೇ ತಾರೀಕು. ಸೊ ಇಲ್ಲಿ ಬರೆಯಬೇಕಾದ್ರೆ ಸರ್ಪ್ಲಸ್ ಅಂತಲೇ ಬರೀ, ಸರ್ಪ್ಲಸ್ ವಾಪಸ್ ಕೊಡ್ತಾಯ್ತು ಅಂದ್ರೆ ನಮಗೆ ಅದು ಪರ್ಚೇಸ್ ಅಂತಲೇ ಅರ್ಥ. ಸೊ ಇಲ್ಲಿ ಅಮೌಂಟನ್ನು ನೋಡ್ರಿ, ಇಲ್ಲಿ ನಮ್ಗೆ ಏನು ಹೇಳ್ದಲೇ ಇದ್ದಿದ್ರೆ ಅದು ಓಕೆ. ಸೊ 4ನೇ ತಾರೀಕು ಇಶ್ಯೂ ಮಾಡಿದ್ದು ಅಂತ ಹೇಳಿರೋದ್ರಿಂದ, ಸೊ 4ನೇ ತಾರೀಕಿಂದೇ ಅಮೌಂಟನ್ನು ನಾವಿಲ್ಲಿ ಮೆನ್ಷನ್. 532 ಚೀಕ್ ಬ್ಯಾಲೆನ್ಸ್ ಕಾಲಮ್ ನೋಡ. 180ರದು ಒಂದು ಲಾಟ್ ಇದೆ. ನೆಕ್ಸ್ಟು 190ರದು ಒಂದು ಲಾಟ್ ಇದೆ. ಸೊ ಇವತ್ತು ಬಂದಿದ್ದು 20 ಯೂನಿಟು 26 ರೂಪಾಯಿ. ಇಷ್ಟು ಬ್ಯಾಲೆನ್ಸ್ ಸಮತ್ರ. ಓಕೆ, ಸೊ ಇದಿಷ್ಟು ಲೀಫೋ ಮೆಥಡು. ಲೀಫೋ ಅಂದರೆ ಗೊತ್ತಿರಲಿ ನಿಮಗೆ, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ. ಸೊ ನೋಡ್ತಾ ಹೋಗ್ರಿ, ಇಲ್ಲೇ ತೋರಿಸ್ತೀನಿ ಮತ್ತೊಂದು ಹೇಳ್ಬಿಡ್ತೀನಿ. ಸೊ ಇಲ್ಲಿ 300 ಮತ್ತು 500 ಯೂನಿಟ್ ಇದೆ. ಸೊ ಅದರೊಳಗೆ ನಮ್ಗೆ ಇಶ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಮುಂಚೆ ಆಗಿದ್ರೆ 300 ಒಳಗೆ ಲೀಫೋ ಮೆಥಡಿದ್ರು 300 ಒಳಗೆ ಇಶ್ಯೂ ಮಾಡ್ತಿದ್ವಿ. ಲೀಫೋ ಆಗಿರೋದ್ರಿಂದ ಲಾಸ್ಟ್ ಇನ್ ಫಸ್ಟ್ ಔಟು. ಸೊ 500ರೊಳಗೆ 220 ಇಶ್ಯೂ ಮಾಡಿ 280 ಬ್ಯಾಲೆನ್ಸನ್ನ ಬರೆದಿದ್ದೀವಿ. ಓಕೆ, ಇದಿಷ್ಟು ಲೀಫೋ ಮೆಥಡು. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿಕೊಳ್ಳ್ರಿ.